ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ. ಶುದ್ಧ ಅಸ್ಮಿನತೆ ಪಾರ್ಪಿಸುವ ಒಗಂಡಬೇಕು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬೇಕು ಕೋಪೌಡ್ ಬೈ ಹಿಮಾಮಿ ಎಲ್ ಡಿ ಎನ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ಕರ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರುಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಹೊಸ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೊಸ ಅಡುಗೆ ತೋರಿಸೋಕ್ಕೋಸ್ಕರ ನೀವು ಬರ್ತಾ ಇದ್ದಾರೆ. ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಇನ್ನೇನು ಬಂದರು ನೀವೆಲ್ಲ ನೋಡ್ಕೊಳ್ಳಿ, ಇವತ್ತೇ ಬರ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಏನೋ ಖುಷಿಯಾಗಿ ಬರ್ತಾ ಇದ್ದಾರೆ, ವಿಶೇಷವಾಗಿ ಬರ್ತಾ ಇದ್ದಾರೆ, ವಿಶೇಷವಾದ ಅಡುಗೆ ತೋರಿಸೋಕ್ಕೋಸ್ಕರ ಬರ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ಏನು ಮಾಡ್ತಾ ಇದ್ದೀರಿ ಇವತ್ತು? ಇವತ್ತೊಂದು ನಾರ್ತ್ ಇಂಡಿಯನ್ ಸೈಡ್ ಡಿಶ್ ಮಾಡ್ತಾ ಇದ್ದೀನಿ, ವೆಜ್ ಅರಿಯಾಲಿ. ವೆಜ್ ಅರಿಯಾಲಿ ಏನು ಡ್ರೈ ಐಟಮಾ? ಗ್ರೇವಿ ಸೈಡ್ ಡಿಶ್. ಸೈಡ್ ಡಿಶ್ಶು, ಒಳ್ಳೆ ಗ್ರೇವಿಯನ್ನು ಮಾಡ್ತಾ ಇದ್ದಾರೆ. ಅರಿಯಾಲಿ ಅಂದರೆ ಹಸಿರು ಕಲರ್ ಇರುತ್ತೆ, ಅದ್ರ ಒಳಗಡೆ ಇನ್ನೇನು ಇರುತ್ತೆ ಅಂತ ಗೊತ್ತಿಲ್ಲ ಮೇಡಮ್, ಮಾಡಕ್ಕೆ ಏನೇನು ತಂದಿದ್ರೆ ಅಂತ ಹೇಳ್ಬಿಡಿ. ವೆಜ್ ಅರಿಯಾಲಿ ಬೇಕಾಗುವ ಸಾಮಗ್ರಿಗಳು: ಹುರುಳಿಕಾಯಿ, ಕ್ಯಾರೆಟ್, ಹೂಕೋಸು, ಹಸಿ ಬಟಾಣಿ, ಆಲೂಗೆಡ್ಡೆ, ಗೋಡಂಬಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ ಪುಡಿ, ಗರಂ ಮಸಾಲ, ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಫ್ರೆಶ್ ಕ್ರೀಮ್, ಎಣ್ಣೆ. ಮೇಡಮ್ ಶುರು ಮಾಡಿ. ಫಸ್ಟ್ ನಿಮಗೆ ಫಸ್ಟ್ ತರಕಾರಿಗಳನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಮಿಕ್ಸ್ ವೆಜಿಟೇಬಲ್ಸ್, ಬೀನ್ಸ್, ಕ್ಯಾರೆಟ್, ಕಾಲಿಫ್ಲವರ್, ಬಟಾಣಿ, ಹುರುಳಿಕಾಯಿ ಎಲ್ಲ ಇದೆ, ಆಲೂಗಡ್ಡೆ. ನಾವು ಬೇಕಾಗುವಂತ ತರಕಾರಿಗಳನ್ನ ಹಾಕೋಬಹುದು, ಬೇಬಿ ಕಾರ್ನ್ ಆಡ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ವೆಜ್ ಅವ್ರಿಗೆ ಒಳ್ಳೆ ಅದ್ಭುತವಾಗಿರುವಂತ ಗ್ರೇವಿ. ತರಕಾರಿ ಬೇಯ್ತಾ ಇಲ್ಲ, ತರಕಾರಿ ಬೇಯ್ತಾ ಇಲ್ಲ. ಇನ್ನೊಂದು ಸೈಡ್ ಸ್ವಲ್ಪ ನಂಗೆ ಈರುಳ್ಳಿ ಮತ್ತು ಗೋಡಂಬಿನೂ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳಿ. ಎಸ್ ಮೇಡಮ್, ಹಾಕೊಳ್ಳಿ. ಎಸ್ ಮೇಡಮ್, ಏನಿದೆ ಈರುಳ್ಳಿ? ಈರುಳ್ಳಿ ಎಸ್ ಬೇಯಿಸ್ಕೊಳ್ಳೋದು. ಬೇಯಿಸ್ಕೊಳ್ಳೋದಕ್ಕೆ ಪೇಸ್ಟ್ ಫಾರ್ಮ್ಗೆ ಗ್ರೈಂಡ್ ಮಾಡ್ಕೋತೀವಿ. ಓಕೆ. ಇಲ್ಲಿ ತರಕಾರಿಗಳು ನೀರಲ್ಲಿ ಬೇಯ್ತಾ ಇದೆ, ಇಲ್ಲಿ ಈರುಳ್ಳಿ ಮಾತ್ರ ಬೇಯ್ತಾ ಇದೆ, ಈರುಳ್ಳಿಯ ಜೊತೆಗೆ ಗೋಡಂಬಿ ಕೂಡ ಬೇಯುತ್ತೆ. ಎಸ್ ಓಕೆ. ಇದು ಪೇಸ್ಟ್ ಫಾರ್ಮ್ಗೆ ಗ್ರೈಂಡ್ ಮಾಡ್ಕೋತೀನಿ. ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಹರಿಯಾಲಿ ಮಸಾಲ ಮಾಡ್ಕೊಳ್ಳಿ, ಅದು ಗ್ರೈಂಡ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಶುಂಠಿ, ಶುಂಠಿ ಸ್ವಲ್ಪ. ಓಕೆ. ಬೆಳ್ಳುಳ್ಳಿ. ಓಕೆ. ಸ್ವಲ್ಪ ಶುಂಠಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ. ಹಸಿಮೆಣಸಿನಕಾಯಿ ಖಾರಕ್ಕೆ ಮೇನ್, ಗ್ರೀನ್ ಚಿಲೀಸ್. ಅದು ಗ್ರೀನ್ ಆಗಿರುತ್ತೆ ಅಂತ ಖಾರ ಇರಲ್ಲ ಅದು, ಅಲ್ವಾ ಮೇಡಮ್? ಅದು ಹರಿಯಾಲಿ ವೆಜ್ ಎಲ್ಲ ಹೆಂಗಿರುತ್ತೆ ನೋಡೋಕೆ, ಗ್ರೀನ್ ಆಗಿರುತ್ತೆ ಅಂತ ಅದ್ಭುತವಾದ ಖಾರ ಆಗಿರಲ್ಲ, ಏನಿರಲ್ಲ. ಪಾಲಕ್ ಸೊಪ್ಪು ಬೇಯಿಸಿರೋ, ಬೇಯಿಸಿರೋಂಥ ಪಾಲಕ್ ಸೊಪ್ಪು ಒಂದ್ಸರಿ ಬಿಸಿಲಲ್ಲಿ ಹಾಕಿ ತೆಗೆದ್ರೆ ಸಾಕು, ಪಾಲಕ್ ಸೊಪ್ಪು ಹಂಗೆ ಬರುತ್ತೆ, ಒಳ್ಳೆ ಕಲರ್ ಕೊಡುತ್ತೆ. ಪುದೀನ ಸೊಪ್ಪು ಸ್ವಲ್ಪ ಹಾಕಿ, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನಕಾಯಿ, ಇದೆಲ್ಲ ಏನು ನಮ್ಮ ಹರಿಯಾಲಿ ಗ್ರೇವಿಗೆ. ಓಕೆ, ಒಳ್ಳೆ ಗ್ರೀನ್ ಕಲರ್ ಬರುತ್ತೆ ಇದು. ಓಕೆ ಮೇಡಮ್. ಸ್ವಲ್ಪ ನೀರು ಹಾಕೊಂಡು ಇದನ್ನು ಬೇಯ್ತಾ ಇಲ್ಲ ಪರವಾಗಿಲ್ವಾ? ಈರುಳ್ಳಿ ಮತ್ತೆ ಗೋಡಂಬಿ ಬೇಯ್ತಾರೆ ಸಪರೇಟ್ ಆಗಿ, ಸ್ಮಾಲ್. ಓಕೆ. ಕೆಲವು ಸರಿ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ತೀವಿ, ಕೆಲವು ಸರಿ ಎಣ್ಣೆಯಲ್ಲಿ ಕರೆದಾಕ್ತೀವಿ, ಕೆಲವು ಸರಿ ನೀರಲ್ಲಿ ಬೇಯಿಸಿದ್ನೂ ಹುರ್ಕೊಳ್ತೀವಿ. ಓಕೆ, ಇಲ್ಲಿ ಈರುಳ್ಳಿನ ಬೇಯಿಸ್ಕೊಂಡಿದ್ದೀವಿ, ಈರುಳ್ಳಿ ಜೊತೆಗೆ ಗೋಡಂಬಿನ ಬೇಯಿಸ್ಕೊಂಡಿದ್ದೀವಿ, ಅಲ್ಲಿ ಮಸಾಲ ಅರಿಯಾಲಿ ಮಸಾಲ ತಯಾರು ಮಾಡ್ಕೊಂಡಿದ್ದೀವಿ. ಎಸ್ ಮೇಡಮ್, ಏನು ಮಾಡೋ ಇದನ್ನ ಹಾಕೋಣ? ಬೇಯಿಸ್ಕೊಂಡಿದ್ದಾಗಲೇ ಒಂಥರ ಬೇರೆ ಟೇಸ್ಟ್ ಅಲ್ವಾ ಮೇಡಮ್? ಅದು ಹೌದು. ನೀರು ಬೇಕಾ, ನೀರು ಬೇಡವಾ? ಏನಾಗಲ್ಲ, ಬೇಯಿಸಿದ ನೀರು ಇರಲಿ. ಎಸ್ ಮೇಡಮ್, ರುಬ್ಕೊಳ್ಳಿ ಇದನ್ನು ಬೇಸ್ಟ್ ಫಾರ್ಮ್ಗೆ. ಆ ಕಡೆ ಒಂದು ಹಸಿರು ಕಲರ್ ಮಸಾಲ ತಯಾರಾಗಿದೆ, ಇಲ್ಲಿ ಗೋಡಂಬಿ ಮತ್ತು ಈರುಳ್ಳಿಯ ಪೇಸ್ಟ್ ತಯಾರಾಗುತ್ತೆ, ಇಲ್ಲಿ ತರಕಾರಿ ಬೇಯ್ತಾ ಇದೆ, ಒಳ್ಳೆ ವೆಜ್ ಗ್ರೇವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಎನ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಏನೋ ಬೆಣ್ಣೆ ಗಿಣ್ಣೆ ಎಲ್ಲ ತಂದ್ಬಿಟ್ಟಿದೀರಾ ಸಾಕಾಗುತ್ತೆ, ಬಟರ್ ಇದೆ, ಫ್ರೆಶ್ ಕ್ರೀಮ್ ಇದೆ, ಆಯಿಲ್ ಪ್ರಮಾಣ ಕಡಿಮೆ ಮಾಡ್ಕೋಬಹುದು. ಓಕೆ. ಆಯಿಲ್ ಜೊತೆ ಒಂದು ಸ್ಪೂನ್ ಅಷ್ಟು ಬಟರ್ ಆಡ್ ಮಾಡ್ಕೊಳ್ಳೋಣ. ಬಟರ್ ಬೇಕಾ? ಹಾ, ಲಾಸ್ಟ್ ಅಲ್ಲಿ ಒಂದು ಸ್ಪೂನು, ಇವಾಗ ಒಂದು ಸ್ಪೂನು ಈರುಳ್ಳಿ. ಓಕೆ. ಆಮೇಲೆ ಸ್ವಲ್ಪ, ಓಕೆ, ಸ್ವಲ್ಪ ಎಣ್ಣೆಯ ಜೊತೆಗೆ ಬೆಣ್ಣೆನೂ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ವೆಜಿಟೇಬಲ್ಸ್ ಹಾಕೋಣ ಇದನ್ನ? ನೀರಿದ್ರೂ ಪರವಾಗಿಲ್ವಾ? ಇರಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್.
ಹಾಕ್ಲಾ? ಬೇಯಿಸ್ಕೊಂಡಿರ್ತಕ್ಕಂಥ ತರಕಾರಿಗಳು ತರಕಾರಿ ಆಲ್ರೆಡಿ ಬೆಂದಿದೆ, ನಮಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಓಕೆ, ಸ್ವಲ್ಪ ಜೀರಾ ಪೌಡರ್ ಹಾಕಿ. ಜೀರಾ ಪೌಡ್ರು, ರವಿಯವರ ಜೀರಾ ಪೌಡ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. 1 ಟೀಸ್ಪೂನ್. 1 ಟೀಸ್ಪೂನ್ ಬೇಕಾ? ಸ್ವಲ್ಪ ನಾರ್ತ್ ಇಂಡಿಯನ್ ಡಿಶ್ಗೆ ಜೀರಾ, ಜೀರಾ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ ಮೇಡಮ್. ಹರಿಯಾಲಿ ಪೇಸ್ಟ್ ಇದು. ಎಸ್ ಮೇಡಮ್. ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಮೇಡಮ್. ಶುಂಠಿ, ಬೆಳ್ಳುಳ್ಳಿ. ಇದು ಹಾಕಿದ್ರೆ ಎಲ್ಲ ಮುಚ್ಚೋಬಿಡುತ್ತೆ, ನೀವೇನು ಒಳಗೆ ಹಾಕಿದೀರ ಅಂತಾನೆ ಗೊತ್ತಾಗಲ್ಲ. ಹಾಕಿ ಹಾಕಿ. ಒಂದ್ಸರಿ ಆ ಪಾಲಾಕಿನ ಜೊತೆ ಸೇರ್ಕೊಂಡ್ಬಿಟ್ರೆ ಇವೆಲ್ಲ ಏನು ಕಾಣಲ್ಲ ನಿಮಗೆ. ಒಳ್ಳೆ ಒಂದು ವೆಜ್ ಗ್ರೇವಿ, ರೋಟಿ, ಚಪಾತಿ, ಪೂರಿ, ನಾನು, ಫುಲ್ಕಾ, ಇದಕ್ಕೆಲ್ಲ ಚೆನ್ನಾಗಿರುವಂಥ ಒಂದು ಒಳ್ಳೆ ಗ್ರೇವಿ ಸುಚಿತವ್ರು ತೋರಿಸ್ಕೊಡ್ತಾ ಇದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿ ನೋಡಿ ಹೆಂಗಿದೆ, ಎಷ್ಟು ಕಲರ್ ಬರುತ್ತೆ ಅಂದರೆ ಪಾಲಕನ್ನು ಸ್ವಲ್ಪ ನೀರಲ್ಲಿ ಬೇಯಿಸಿ ಹಾಕ್ಬಿಟ್ರೆ ಅದರಷ್ಟು ಕಲರ್ ಬೇರೆ ಯಾವುದು ಬರದ. ನೀವು ಯಾವ ಒರಿಜಿನ್ ಬೇರೆ ನೀವು ಯಾವುದೇ ಕಲರ್ ತಂದು ಹಾಕಿದ್ರೆ ಇಷ್ಟೊಂದು ಕಲರ್ ಬರೋಕ್ಕೆ ಚಾನ್ಸ್ ಇಲ್ಲ. ಒಂದು 2 ನಿಮಿಷ ಇದನ್ನ ಕ್ಲೋಸ್ ಮಾಡಿ, ಆಮೇಲೆ ಈ ಪೇಸ್ಟ್ ಹಾಕಿ. ಓಕೆ ಮೇಡಮ್, ಏನಿದು? ಈರುಳ್ಳಿ ಮತ್ತು ಗೋಡಂಬಿ ಬೇಯಿಸ್ಕೊಂಡು ಪೇಸ್ಟ್ ಮಾಡಿದ್ರೆ. ಓಕೆ ಓಕೆ. ಈರುಳ್ಳಿ ಮತ್ತೆ ಗೋಡಂಬಿನ ನಾ ಬೇರೆ ಬೇರೆ ಥರ ಎಲ್ಲ ಹಾಕ್ತಾರೆ, ಇಲ್ಲಿ ನಾವು ಬೇಯಿಸ್ಕೊಂಡು ಹಾಕಿದ್ದೀವಿ, ಅದರದೇ ಒಂದು ಸ್ಪೆಷಲ್ಲು. ಗರಂ ಮಸಾಲ ಹಾಕಿ. ರವಿಯವರ ಗರಂ ಮಸಾಲ ಎಷ್ಟು ಹಾಕೋಣ? 1 ಟೀಸ್ಪೂನ್. ಸಾಕಾ? ಓಕೆ ಓಕೆ. ಕುಕ್ ಆಗಿದೆ, ತರಕಾರಿ ಬೆಂದಿದೆ, ಹಸಿ ವಾಸನೆ ಹೋಗಿದೆ, ಗರಂ ಮಸಾಲ ಹಾಕಿದ್ದೀವಿ. ಹ್ಞೂ ಓಕೆ. ಒಳ್ಳೆ ಒಂದು ವೆಜ್ ಗ್ರೇವಿ. ಪನ್ನೀರ್ ಗೀನ್ ಹಾಕೋಬೋದಲ್ಲ ಇದಕ್ಕೆ ನಾವು? ಹಾಕೋಬೋದು. ಪನ್ನೀರ್ ಬೇಕಾದ್ರೆ ಹಾಕೊಳ್ಳಿ, ಇದೇ ಬೇಸ್ ಅಂತ ಇಟ್ಕೊಳ್ಳಿ, ಯಾವ ತರಕಾರಿ ಬೇಕಾದ್ರು ಹಾಕೊಳ್ಳಿ, ಮಜವಾಗಿ ತಿನ್ಕೊಳ್ಳಿ. ಎಸ್ ಮೇಡಮ್. ಇನ್ನೊಂದು 2 ಮಿನಿಟ್ಸ್ ಮುಚ್ಚೋಣ. ಹೈ ಮಾಡ್ಬೇಕು ತಿರ್ಗಾ. ಹೌದು, ಸ್ವಲ್ಪ ತರಕಾರಿ ಕಾಣಬೇಕಲ್ವಾ? ಅಲ್ಲ, ನಾವಲ್ಲಿ ಹೇಳಿದಲ್ಲ ಹಸಿರು ಕಲರ್ ಒಳಗೆ ತರಕಾರಿ ಇಲ್ಲ, ನೀವು ಚಿಕನ್ ಹಾಕಿದ್ರು ಕಾಣಲ್ಲ ಅಂತೀನಿ ನಾನು. ಎಲ್ಲಿ ಕಾಣುತ್ತೆ ಮೇಡಮ್ ಅದು? ಅಷ್ಟು ನೋಡಿ ಎಷ್ಟು ಡಾಮಿನೇಷನ್ ಅದು, ಅಷ್ಟೊಂದೆಲ್ಲ ಅದೇ ಪೂರ್ತಿ ಅಲ್ಲ. ಅದು ಹರಿಯಾಲಿ ಅಂದ್ರೆ ದಿಸ್ ಇಸ್ ಅ ಪರ್ಫೆಕ್ಟ್ ಅಲ್ಲ, ಅಷ್ಟು ಗ್ರೀನ್ ಇರಬೇಕು ನಿಮಗೆ. ಎಸ್ ಮೇಡಮ್. ಲಾಸ್ಟ್ ಅಲ್ಲಿ ಫ್ರೆಶ್ ಕ್ರೀಮ್ ಮತ್ತೆ ಬಟರ್ ಹಾಕಿ ಮುಚ್ಚೋದು. ಹೌದು ಓಕೆ. ಬಟರ್ ಹಾಕೋಣ. ಓಕೆ, ಜಸ್ಟ್ ಸರ್ವ್ ಮಾಡಕ್ ಮುಂಚೆ. ಓಕೆ, ಫ್ರೆಶ್ ಕ್ರೀಮ್. ಆಫ್ ಮಾಡಿ. ಆಫ್ ಮಾಡ. ಮಿಕ್ಸಪ್ ಆಗ್ಬಿಡುತ್ತೆ ಅದು ಹೀಟ್ಗೆನೆ ಸಾಕು. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಬಾಯ್ಲ್ ಬರ್ಸ್ಬೇಕಾಗಿಲ್ಲ. ಓಕೆ, ಆ ಹೀಟ್ಗೆನೆ ಅದು ಕುಕ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಡಿಶ್ ಔಟ್ ಮಾಡ್ತೀರಾ? ಹಾಂ, ಡಿಶ್ ಔಟ್. ವೆಜ್ ಹರಿಯಾಲಿ. ವೆಜ್ ಹರಿಯಾಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಗ್ರೇವಿನ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ಒಂದು 4 ರೋಟಿ ಇರಬಾರ್ದ ಅನ್ನಿಸ್ತಾ ಇದೆ. ನೋ ಪ್ರಾಬ್ಲಮ್, ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ ಅವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವೆಜ್ ಹರಿಯಾಲಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತರಕಾರಿಗಳು ನೀರು ಹಾಕಿ ಬೇಯಲು ಬಿಡಿ. ಇನ್ನೊಂದು ಪ್ಯಾನ್ಗೆ ನೀರು, ಈರುಳ್ಳಿ, ಗೋಡಂಬಿ ಹಾಕಿ ಬೇಯಿಸಿ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಬೇಯಿಸಿದ ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಬೇಯಿಸಿದ ಗೋಡಂಬಿ, ಈರುಳ್ಳಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಬೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಬೇಯಿಸಿದ ತರಕಾರಿಗಳು, ಜೀರಿಗೆ ಪುಡಿ, ರುಬ್ಬಿದ ಸೊಪ್ಪಿನ ಮಸಾಲ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ರುಬ್ಬಿದ ಈರುಳ್ಳಿ ಗೋಡಂಬಿ ಮಿಶ್ರಣ, ಗರಂ ಮಸಾಲ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸಿ. ಮೇಲೆ ಫ್ರೆಶ್ ಕ್ರೀಮ್ ಬೆಣ್ಣೆ ಹಾಕಿದರೆ ವೆಜ್ ಹರಿಯಾಲಿ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಗ್ರೇವಿನ ಕೊಟ್ಟಿದ್ದಾರೆ, ಅದ್ಭುತವಾಗಿರುವಂತ ಗ್ರೇವಿ. ಆಹಾ, ತಿನ್ನೋಡ್ಲ ಮೇಡಮ್? ಟೇಸ್ಟ್ ಮಾಡಿ. ನಾನು ಯಾವಾಗ ಅನ್ಕೊಂಡಿದ್ದೆ ಹರಿಯಾಲಿ ಅಂದ್ರೆ ಅದಂಗೇನೇ, ಅದು ಇವಾಗ ಹಂಗೇನಿದೆ ನೋಡಿದ್ರೆ ಒಂಥರ ಖಾರ ಇರ್ಬೋದು ಏನೋ ಅನಿಸ್ತಾ ಇರುತ್ತೆ. ಆ ಮೈಲ್ಡ್ ಆಗಿರ್ತಿದ್ರು.
ಅಂದ್ರೆ ಎಲ್ಲ ಮೂರು ತರ ಸೊಪ್ಪುಗಳಿದೆ ಇದರಲ್ಲಿ. ಕಡಕ್ ರೋಟಿಗೆ ಹಾಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ವೆಜ್ ಗ್ರೇವಿ, ತರಕಾರಿಗಳನ್ನೆಲ್ಲ ಹಾಕಿ ಮಾಡುವಂಥ ವೆಜ್ ಗ್ರೇವಿ, ಪಾಲಕ್ ಸೊಪ್ಪನ್ನು ಸೇರಿಸಿ ಮಾಡುವಂಥ ವೆಜ್ ಗ್ರೇವಿ, ಇದು ವೆಜ್ ಹರಿಯಾಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಥರ ಒಳ್ಳೊಳ್ಳೆ ಅಡುಗೆಗಳು ಮಾಡಿಸ್ಕೋಬೇಕು, ಶುಚಿತ್ವ ಜೊತೆ ಈವೆಂಟ್ ಬಗ್ಗೆ ಮಾತಾಡಬೇಕು, ಒಳ್ಳೆ ವೆಜ್ಜು ನಾನ್ ವೆಜ್ ಅಡುಗೆನ ಮಾಡಿಸ್ಕೋಬೇಕು ಅನ್ನೋದಿದೆ. ಶುಚಿತ್ವನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ನಂಬರು ಹೇಳಿ ಮೇಡಮ್. 9793190949496 ಈ ನಂಬರ್ಗೆ ಫೋನ್ ಮಾಡಿ. ಸುಚಿತ್ರ ಅವ್ರು ಸಿಗ್ತಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿಸ್ಕೊಡಿ, ನಿಮ್ಮ ಈವೆಂಟನ್ನು ಬುಕ್ ಮಾಡ್ಕೊಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ, ನಮ್ಮ ಕೈರುಚಿನ ಒಂದು ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೆಸರು? ಜಯಶ್ರೀ ಅಂತ. ಜಯಶ್ರೀ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಸರ್. ಯಜಮಾನ್ ಏನ್ ಮಾಡ್ತಾರೆ? ಅವ್ರ ಏರ್ಪೋರ್ಟ್ ಅಲ್ಲಿ ಮ್ಯಾನೇಜರ್ ವರ್ಕ್ ಮಾಡ್ತಾರೆ. ಏರ್ಪೋರ್ಟ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಮನೆಯಲ್ಲಿದೆ? ಮನೆ ದೇವನಹಳ್ಳಿ. ಓ, ಅಲ್ಲಿ ಹಂಗೆ ಬಂದ್ಬಿಡೋದು, ನಡ್ಕೊಂಡ್ ಬಂದ್ಬಿಡ್ತಾರೆ ಏರ್ಪೋರ್ಟ್. ಅಲ್ಲೇ ನಿಯರ್ ಬೈನೇ ಇರೋದು. ನಿಯರ್ ಬೈ ಇರೋದಾ? ಓಕೆ. ಎಷ್ಟು ಜನ ಮಕ್ಕಳು? ಒಂದೇ. ಈಗ ಜಸ್ಟ್ ರೀಸೆಂಟ್ ಆಗಿ ಆಗಿದೆ. ಈಗ ರೀಸೆಂಟ್ ಆಗಿ ಆಗಿದೆಯಾ? ಹೆಣ್ಮಗುನ ಹೆಣ್ಮಗುನ? ಹೆಣ್ಮಗು. ಏನ್ ಮಗು ಹೆಸರು? ಸಿಂಚನ. ಸಿಂಚನ. ಓಕೆ. ಏನ್ ಮಾಡ್ತೀರಾ ಅಡಿಗೆ ಮಾಡ್ತೀರಾ? ಮಲ್ಲೇರ ಇದ್ದೀರಾ? ನಾನು ನಮ್ಮ ಹಸ್ಬೆಂಡ್ ಇಬ್ರೆ. ಇಬ್ರೇ ಇರೋದಾ? ಇಬ್ರೇ ಇದ್ರೆ ಮಾಡ್ಲೇಬೇಕು. ನೋ ಅದರ್ಗೋ ಅತ್ತೆ ಮಾವ ಇವರೆಲ್ಲ ಇದ್ರೆ ಸ್ವಲ್ಪ ಕಷ್ಟ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡಿಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಬಟ್ ಮೊದಲು ಅಡಿಗೆ ಮಾಡ್ತಾ ಇದ್ರಾ? ಇಲ್ಲ ಸರ್. ಗೊತ್ತಾಗುತ್ತೆ ನೋಡಿದ್ರೆ, ಮಾಡ್ತಾರಲ್ಲ ಅಂತ ಗೊತ್ತಾಗುತ್ತೆ ಸರ್. ಪ್ರಾಮಾಣಿಕವಾಗಿ ಹೇಳಿದ್ರಿ? ಇಲ್ಲ ಸರ್, ಮಾಡ್ತಾ ಇರಲಿಲ್ಲ. ಆಫ್ಟರ್ ಮ್ಯಾರೇಜ್ ನಾನು 2-3 months ಮಾಡಿಲ್ಲ. ಹೆಂಗ್ ಮಾಡ್ತಾ ಇದ್ರಿ? ದಿನ ಹೊಟ್ಟುಕೊಬಿಡ್ತೀರಾ? ಹೆಂಗ್ ಮಾಡ್ರಿ ನೀವು? ಅವ್ರು ಮಾಡ್ತಿದ್ರು. ಗ್ರೇಟ್. ಏನ್ ಅವ್ರ ಹೆಸರು ಅಂತ ಹೇಳಿದ್ರಿ? ಯತೀಶ್. ಯತೀಶ್, ಸಕ್ಕತ್ರಿ. ಹೆಂಡತಿಗೆ ಅಡಿಗೆ ಮಾಡಿಸಿ ಬಡಿಸಿ ಆಮೇಲೆ ಅಡಿಗೆ ಕಳ್ಸಿಕೊಟ್ರ ಅವ್ರು ನಿಮ್ಗೆ? ಇಲ್ಲ, ಆಮೇಲೆ ಅಮ್ಮಿಂದ ಕಾಲ್ ಮಾಡಿ ಏನೇನು ಇಂಗ್ರೀಡಿಯಂಟ್ಸ್ ಆಗ್ಬೇಕು ಹಂಗೆ ಕಲ್ತಿದ್ದು. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 3-4 years ಆಯ್ತು ಈಗ. ಯಾಕೆ ಒಗ್ಗಂಡೆ ಪುಸ್ತಕ ಇರ್ಲಿಲ್ವಾ? ಇತ್ತು, ತರ್ಸ್ಕೊಂಡು ಮಾಡ್ಬೇಕಾಗಿತ್ತು. ಮಾಡ್ತಿದ್ದೆ, ನೋಡ್ತಿದ್ನಲ್ಲ ಎಪಿಸೋಡ್ಸು, ಆಮೇಲೆ ಟ್ರೈ ಮಾಡ್ತಿದ್ದೆ. ಓಕೆ 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 ಓಕೆ, ವೆರಿ ಗುಡ್. ಚಿಲ್ಲಿ ಚಿಕನ್, ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಅರಿಶಿನ, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೀರಿಗೆ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿರೋ ಸಾಕ? ಶುರು ಮಾಡೋಣ. ಒಳ್ಳೆಯ ಒಂದು ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್. ಇದು ಚೈನೀಸ್ ಟೈಪ್ ಆಯ್ತು? ಇಲ್ಲ ಇಲ್ಲ. ಮತ್ತೆ? ಇಂಡಿಯನ್ ಟೈಪ್. ಇಂಡಿಯನ್ ಟೈಪು ಚಿಲ್ಲಿ ಚಿಕನ್. ಓಕೆ, ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ಶುರು ಮಾಡೋಣ ಮೇಡಮ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಚಿಕನ್ ಮಿಕ್ಸ್ ಮಾಡೋದಕ್ಕೆ 1 bowl ಬೇಕು. ಸೊ ಫಸ್ಟ್ ಚಿಕನ್ ಹಾಕ್ತಿದ್ದೀನಿ. ಯಜಮಾನ್ರು ಮಾಡೋದು ಏನ್ ಇಷ್ಟ ನಿಮ್ಗೆ? ಸರ್, ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ಯಜಮಾನ್ರು ಚೆನ್ನಾಗಿ ಮಾಡ್ತಾರೆ. ಯಜಮಾನ್ರು ಮಾಡೋದ್ರಲ್ಲಿ ಇಷ್ಟ ಆಗಿರೋದು ಏನ್ ನಿಮ್ಗೆ? ಕಚಡವಾಗಿ ಮಾಡೋದು ನಿಮ್ಮ ಯಜಮಾನ್ರು? ಒಂದೊಂದ್ಸಲ ಏನೇನೋ ಮಾಡ್ಬಿಡ್ತಾರೆ ಸರ್. ಹಂಗೇನೆ ಜೀವನ, ಒಂದೇ ತರ ಮಾಡಕ್ ಆಗಲ್ಲ. ಓಕೆ, ಮೊಸರು ಹಾಕ್ತಿದ್ದೀನಿ. ಎಸ್ ಮೇಡಮ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಅಟ್ಸನ್ ಕರ್ಡ್. ಎಸ್ ಮೇಡಮ್. ಆಮೇಲೆ ಲೆಮನ್. ಅಮ್ಮನ ಮನೆ ಇರೋದಲ್ಲಿ? ಇಲ್ಲ, ಮಾರ್ಕೆಟ್. ಮಾರ್ಕೆಟ್? ಎಸ್ ಪಿ ರೋಡ್ ಇದಾರ? ಹೌದು, ಎಸ್ ಪಿ ರೋಡ್ ಪಕ್ಕನ. ಓಕೆ. ಮತ್ತೆ ಚಿಲ್ಲಿ ಪೌಡರ್ ಹಾಕಿ. ರೆಡ್ ಚಿಲ್ಲಿ ಪೌಡರ್, ರವಿ ಅವರ ಅಚ್ಚ ಕಾರದ ಪುಡಿ, ಮತ್ತೆ ಸ್ವಲ್ಪ ಹಲ್ದಿ. ಸಾಕ? ಅರಿಶಿನ ಸ್ವಲ್ಪ, ಅರಿಶಿನ ಪುಡಿ. ಓಕೆ. ಆಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋಣ ಸರ್. ಓಕೆ. ಆಮೇಲೆ ನೆಕ್ಸ್ಟ್ ಗ್ರೂಪ್ ಕೊಡೋಣ. ಆಯ್ತು. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ಟಿವಿ ನೋಡ್ತೀನಿ ಸರ್. ಟಿವಿ ನೋಡ್ತೀರಾ? ಓಕೆ. ಇವಾಗ ಪಾಪು ಇದಲ್ವಾ? ಇವಾಗ ಪಾಪು ಇರೋದು ಬಿಡಿ, ಪಾಪುಗಿಂತ ಮೊದಲು ಹೇಳಿ. ಎಷ್ಟು ನಿಮ್ಮ ಪಾಪುಗೆ ಎಷ್ಟು ತಿಂಗಳು? 6 months. ಹಾ, ಹಿಂದಿನ ಕತೆ ಹೇಳಿ. ಇನ್ನ 3 ವರ್ಷ ಇತ್ತಲ್ಲ, ಅವಾಗ ಏನೇನು ಮಾಡ್ತೀರಿ ಅಂತ ಹೇಳಿ. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಹಾ, ಅದನ್ನೆಲ್ಲ ಹೇಳಿ. ಟೀಚರ್ ಆಗಿದ್ರಾ? ಹೌದು, ಬೇಬಿ ಕೇರ್ ಅಲ್ಲಿ. ಎಲ್ಲೋ ಒಂದ್ ಕಡೆ ಟೀಚರ್ ಟೀಚರ್ ಅಷ್ಟೇ ನೀನೆ. ಸೊ ಆನಿಯನ್ ಹಾಕ್ತಿದ್ದೀನಿ. ಎಸ್ ಮೇಡಮ್, ಹಾಕಿ. ಆನಿಯನ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಎಸ್ ಮೇಡಮ್. ರುಬ್ಬಿಂಗ್ ಇದೆಲ್ಲ? ಹಾ, ಇದೆಲ್ಲ ರುಬ್ಬಿಂಗ್ಸ್. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹಾಕೋದು. ಓಕೆ. ಪುದೀನ. ಟಿಫನ್ ಎಲ್ಲ ಯಜಮಾನ್ರೆ ಮಾಡೋಗ್ತಾರೆ ಇವಾಗ ಬೆಳಗ್ಗೆ ಹೊತ್ತು? ಇಲ್ಲ ಸರ್, ಈಗ ನಾನೇ ಮಾಡ್ತೀನಿ. ಅವಾಗ ಅವ್ರು ಮಾಡಿದ್ರಲ್ಲ, ಇವಾಗ ನಾನೇ ಮಾಡಬೇಕು. ಮಗು ನೆತ್ಕೊಂಡು ನೀವೇ ಮಾಡ್ತೀರಾ? ಮಗು ನೆತ್ಕೊಂಡು ನಾನು ಇವಾಗ ಅಮ್ಮ ಮನೇಲಿ ಇದ್ದೀನಿ ಸರ್. ಹೌದಾ? ಇನ್ನು ಎಸ್ ಪಿ ರೋಡಲ್ಲಿ ಇಲ್ಲೇ ಇದ್ದೀರಾ? ಹಾಂ, ಇಲ್ಲೇ ಇದೆ. ಇವಾಗ ಚಕ್ಕೆ, ಲವಂಗ. ಎಸ್. ಚಕ್ಕೆ? ಚಕ್ಕೆ ಒಂದು, ಚಕ್ಕೆ ಒಂದು ಪೀಸ್, ಚಕ್ಕೆ ಒಂದು 4-5-6, ಲವಂಗ ಒಂದೇ, ಏಲಕ್ಕಿ ಒಂದೇ, ಒಂದು ಏಲಕ್ಕಿ ಒಂದು 4-5 ಮೆಣಸು. ಮೆಣಸು ಆಮೇಲೆ ಒಂದು ಚೂರು ಜೀರಿಗೆ ಸರ್. ಜೀರಿಗೆ ಸಿಕ್ಕದೆಲ್ಲ ಬಿಡಿ ಅದು. ಓಕೆ ಸರ್. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಎಸ್ ಮೇಡಮ್, ಹಾಕಿ. ಓಕೆ, ಇದನ್ನು ರುಬ್ಕೊಳ್ಳೋಣ ಸರ್. ರುಬ್ಬಿ.
ನುಣ್ಣಗಾಗಿದೆ. ಬನ್ನಿ ಮೇಡಮ್. ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಸರ್. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಸಾಕ? ನೆಕ್ಸ್ಟ್ ಸರ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ. ಮರ್ತೋದ್ರ ಶುಂಠಿ ಬೆಳ್ಳಿ ಹಾಕೋದ್ ಮರ್ತೋಯ್ತಾ? ಸ್ವಲ್ಪ ಶುಂಠಿ ಮರ್ತೋಗಿದ್ರು, ಸದ್ಯ ಇವಾಗಲೇ ಜ್ಞಾಪಕ ಬಂತು. ಎಷ್ಟೋ ಜನಕ್ಕೆ ತಿನ್ಬೇಕಾದ್ರೆ ಜ್ಞಾಪಿಸ್ಕೊಳ್ತಾರೆ ಶುಂಠಿ ಬೆಳ್ಳುಳ್ಳಿ ಇಲ್ಲೇ ಇದೆ ಅಂತ. ಶುಂಠಿ ಬೆಳ್ಳುಳ್ಳಿ ಹಾಕ್ತೀವಿ. ಓಕೆ ಓಕೆ ಹುರ್ಬಿಡೋಗಿನ ಸರಿ ಎಲ್ಲ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡು ಮಾಡ್ತಾರೆ ಮಜವಾಗಿರೋದು. ಮಾಡಿ ಹೋಗಿ ಈರುಳ್ಳಿ ಹಾಕ್ತಿದ್ದೀನಿ. ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಸ್ ಮೇಡಮ್. ಹಸಿಮೆಣಸಿನ್ಕಾಯಿ ಓಕೆ. ಆಮೇಲೆ ಟೊಮೆಟೊ ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ಈರುಳ್ಳಿ, ನಾಲ್ಕು ಮೆಣಸಿನ್ಕಾಯಿ, ಸ್ವಲ್ಪ ಟೊಮೆಟೊ. ಎಸ್ ಮೇಡಮ್. ಸಮ್ ಮ್ಯಾರಿನೇಟ್ ಮಾಡಿದಂಥ ಚಿಕನ್. ಓಕೆ. ಎಷ್ಟು ಜನ ಮಕ್ಕಳಿಗೆ ಮಮ್ಮಿ ನೀವು ಇದ್ರೆ ಸರ್? ಇನ್ನೊಬ್ರು ಯಾರು? ಅಣ್ಣ. ಏನು ಮಾಡ್ತಾರೆ ನಿಮ್ಮಣ್ಣ? ಅವ್ರು ಮೋಟಾರ್ ಸರ್ವಿಸ್ ಮಾಡ್ತಾರೆ ಸರ್. ಹೌದಾ? ಹೌದು. ಓಕೆ. ಮದುವೆ ಆಗಿದೆಯಾ? ಹಾಂ ಮದುವೆ ಆಗಿ ಮಗುನು ಇದೆ ಸರ್. ಓಕೆ. 6 ಇಯರ್ಸ್ ಬೇಬಿ ಇದ್ದಾನೆ. ಓ ವೆರಿ ಗುಡ್. ಚೆನ್ನಾಗಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಇದ್ರೊಳಗೆ ಹಾಕ್ಕೊಂಡಿದ್ದಾರೆ. ಯಾರು ಹೇಳ್ಕೊಟ್ಟಿದ್ದು ರೆಸಿಪಿ? ನಿಮ್ಮ ಮಮ್ಮಿ ಹೇಳ್ಕೊಟ್ಟಿದೆ ಸರ್. ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದ? ನಿಮ್ಮ ಯಜಮಾನ್ ಹೇಳ್ಕೊಟ್ಟಿದ್ದ? ಮಮ್ಮಿ. ಓಕೆ. ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ಮಿಕ್ಸ್ ಮಾಡಿರೋ. ಓಕೆ. ರುಬ್ಬಿರ್ತಕ್ಕಂಥ ಮಸಾಲ ಅಲ್ವಾ? ಹೌದು ಸರ್. ಇದು ನಿಮಗೆ ಡ್ರೈ ಬೇಕಂದ್ರೆ ಡ್ರೈನು ಮಾಡ್ಬೋದು, ಅಥವಾ ಗ್ರೇವಿ ತರ ಬೇಕು ಅಂದ್ರೆ ಗ್ರೇವಿ ಮಾಡ್ತಾ ಇದೀರಾ ಡ್ರೈ ಮಾಡ್ತಾ ಇದೀರಾ? ಸ್ವಲ್ಪ ಗ್ರೇವಿ ತರ ಮಾಡ್ತಿದ್ದೀನಿ ಸರ್. ಏನ್ ಹಾಕ್ಬೇಕು? ಅಷ್ಟೇ ಸರ್, ಸ್ವಲ್ಪ ಬಾಯ್ಲ್ ಆಗ್ಲಿ. ಇರಿ ಸರ್. ಉಪ್ಪಾದ್ರೆ ನೀವೇ ತಿನ್ಬೇಕು. ಉಪ್ಪು ಆಗಿರಲ್ಲ ಸರ್. ಆಗಿರಲ್ವಾ? ಹಂಗ ಅನ್ಕೊಂಡ್ರೆ ಸಾಕು. ನಾವು ಮ್ಯಾರಿನೇಟ್ ಮಾಡಿದಾಗ್ಲೂ ಉಪ್ಪು ಹಾಕಿರ್ಲಿಲ್ಲ. ಹೌದಾ? ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ರೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗ್ತಾಯ್ತು. ಸರ್ ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಹಾಕಿ. ಓಕೆ. ಏನು ಚಿಕನ್ ಇದು? ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್. ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ನಾ? ಓಕೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ. ಕೊತ್ತಂಬರಿ ಸ್ವಲ್ಪ. ಓಕೆ. ಪುದೀನ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಓಕೆ. ಅಷ್ಟೇ. ಆಗಿದೆಯಾ? ಬೆಂದಿದೆಯಾ? ನೋಡಿದ್ರಾ? ನೋಡಿ. ಇನ್ನೂ ಸ್ವಲ್ಪ ಬೇಯಬೇಕು ಸರ್. ಬೇಯಬೇಕಾ? ಸರ್ ಪೆಪ್ಪರ್ ಪೌಡರ್ ಕೊಡಿ. ಕಾಳು ಮೆಣಸಿನ ಪುಡಿ ರವಿಯ ಹುರಿದು ಹಾಕ್ಲಾ? ಹಾಂ ಸರ್ ಸ್ವಲ್ಪ. ಹಾಂ ಸರ್. ಸಾಕ? ಹಾಕೋಣ. ಹಾಂ. ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ರೆಡಿ ಟು ಈಟ್. ಓಕೆ. ಜಯಶ್ರೀ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ಅನ್ನ ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಸರು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೀರಿಗೆ, ನೀರು ಹಾಕಿ ರುಬ್ಬಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ನೆನೆಸಿಟ್ಟ ಚಿಕನ್ ಹಾಕಿ ಫ್ರೈ ಮಾಡಿ ರುಬ್ಬಿದ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಉಪ್ಪು, ದಪ್ಪ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಬೇಯಿಸಿ ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅದ್ಭುತವಾಗಿರುವಂತಹ ಚಿಕನ್ ಅನ್ನ ಮಾಡಿದ್ದಾರೆ. ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ ಅನ್ನ ಮಾಡಿದ್ದಾರೆ. ಟ್ರೈ ಮಾಡೋದ? ಮಾಡಿ ಸರ್. ಹೆಂಗಿದೆ ಕತೆ ನೋಡೋದ? ನೋಡಿ ಸರ್. ನೀವು ಯಜಮಾನ್ರಿಗೆ ಹೇಳಿದ್ರ ಇದನ್ನೇ ಮಾಡ್ತಾ ಇದೀನಿ ನಾನು ಅಂತ. ಏನಂದ್ರು? ಮಾಡೋಗು ಮಾಡೋಗು ತಿನ್ನೋದು ಅವ್ರು ತಾನೇ ಅಂತಾರ?
ನಮ್ ಡ್ಯಾಡಿ ಹೇಳಿರ್ತಾರೆ, ನಾನ್ ತಿಂದು ತಿಂದು ಸಾಕೈತಿ, ಇವಾಗ ಅವ್ರು ತಿನ್ಬೇಕಾ ಅಂದ್ರ. ಚಿಕನ್ ಬೆಂದಿದ್ಯಾ ಸರ್? ಚಿಲ್ಲಿ ಚಿಕನ್ ಗಿಂತ ಪುದೀನ ಚಿಕನ್ ಮಾಡಿದ್ದೀವಿ. ಹೌದಾ ಸರ್? ಎಷ್ಟು ಚೇಂಜ್ ಮಾಡಿ? ಚೇಂಜ್ ಮಾಡಿರಲ್ಲ, ಯಾಕಂದ್ರೆ ಈ ಫ್ಲೇವರ್ ಅಲ್ಲಿ ಎಲ್ಲೂ ಕ್ಯಾಪ್ಸಿಕಮ್ ಚಿಲ್ಲಿದು ಏನಿಲ್ಲ. ಓಕೆ, ಇದಕ್ಕೆ ಬೆಸ್ಟ್ ಚೇಂಜ್ ಚಿಲ್ಲಿ. ಖಾರಕ್ಕೋಸ್ಕರ ಹಾಕೋದು ಸರ್? ಖಾರ ಇದೆಯಾ? ಅಲ್ಲ ಖಾರ ಇದೆ, ಖಾರ ಇಲ್ಲದೆ ಏನಿಲ್ಲ. ಬಟ್ ಈ ಫ್ಲೇವರ್ ತಿಂತ ಇರೋದು ಪುದೀನ ಚಿಕನ್ ತಿನ್ನಂಗೆ. ಚೆನ್ನಾಗಿದೆಯಾ ಸರ್? ಹೋಗ್ಲಿ, ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಸರ್. ಹೆಸರು ಚೇಂಜ್ ಮಾಡ್ಬೋದಲ್ವಾ? ಹೆಸರು ಚೇಂಜ್ ಮಾಡ್ಬೇಡ ಅಂತೀರಾ? ಹೇಳ್ಬಿಟ್ಟಿ ಸರ್, ಪುದೀನ ಚಿಕನ್ ಕೊಡ್ತೀನಿ ಇವಾಗ. ಯತೀಶ್ನ ಕರೆದ್ಬಿಟ್ಟು ಒಂದು ಚಪಾತಿ ಹಾಕಿ ಕೊಡ್ತೀನಿ, ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಚೆನ್ನಾಗಿದೆ, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದು ಚಿಕನ್ ನಾ ಮಾಡಿದ್ರ ಪಾಪ ಮಗುನ ಎತ್ಕೊಂಡ್ಬಂದು ಯಜಮಾನ್ರಿಗೆ ರಜಾ ಹಾಕ್ಸಿ ಎಲ್ರಿಗೂ ತೊಂದರೆ ಕೊಟ್ಕೊಂಡು ನೀವು, ಥ್ಯಾಂಕ್ ಯು. ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಸ್ವಸ್ತಿ, ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಒಳ್ಳೆ ಒಂದು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಸ್ಯ ತಜ್ಞರು ಬರ್ತಾ ಇದ್ದಾರೆ. ಏನ್ ಮಾಡ್ತಾರೆ ಗೊತ್ತಿಲ್ಲ, ಸಿಕ್ಕಾಪಡೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಏನು ಅವ್ರು ಹೇಳಿದ್ ಕುಡ್ದಿದ್ದೇ ಕುಡ್ದಿದ್ದು ಜನ, ಅವ್ರು ಹಾಕೊಟ್ಟಿದ್ದು ಲೇಹಗಳು ಜ್ಯೂಸ್ಗಳು ಎಲ್ಲ, ಯಾಕಂದ್ರೆ ಸಸ್ಯ ಔಷಧ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾ ಇದೆ, ಇಮಿಡಿಯೇಟ್ ರಿಲೀಫ್ ಕೊಡ್ತಾ ಇದೆ. ಏನೋ ಒಂಥರ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ, ಆರಾಮಾಗಿರ್ಬೋದು ಸರ್ ಅಂತ ಹೇಳ್ತಾರೆ. ಡಯಾಬಿಟಿಗೆ ಕೊಟ್ಟಂಥ ಔಷಧಿ ಸಿಕ್ಕಾಪಟ್ಟೆ ಜನಪ್ರಿಯ ಆಗ್ಬಿಟ್ಟಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಸ್ಯತಜ್ಞ ಮಧು ಅವರು. ಮಧು ಬನ್ರಿ. ನಮಸ್ತೆ ಸರ್. ನಮಸ್ಕಾರ ಮಧುಸೂದನ್ ಅವರೇ. ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ ನಮಗೆ, ಮಧುಸೂದನ್ ಅವರ ಫೋನ್ ನಂಬರ್ ಕೊಡಿ ಅಂತ ಇರ್ತಾರೆ. ನಾವು ತುಂಬ ಬ್ಯುಸಿ, ಅವರು ಊರಿನಲ್ಲಿಲ್ಲ, ಮುಂದಿನ ವಾರ ಸಿಗ್ತಾರೆ ಅಂತ ಹೇಳ್ತಾ ಇದ್ದೀವಿ. ಇವತ್ತೇನು ಮಾಡ್ತಾ ಇದ್ದೀವಿ ಸರ್? ಇವತ್ತು ಸಾಮಾನ್ಯವಾಗಿ ಭಾಳಷ್ಟು ಜನರಲ್ಲಿ ಕಾಡುವಂಥ ಮತ್ತೊಂದು ಆರೋಗ್ಯದ ಸಮಸ್ಯೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಕೂಡ ಕರಿತೀವಿ. ಹೊಟ್ಟೆ ಆಮೇಲೆ ಈ ಗ್ಯಾಸ್ಟ್ರಿಕ್ ಅಂತ ನಮಗೆ ಬಂತು, ನನಗೆ ಈ ಗ್ಯಾಸ್ಟ್ರಿಕ್ ಇಂದ ತಲೆನೋವು ಬರುತ್ತಂತೆ ತುಂಬಾ ಜನಕ್ಕೆ. ಹೌದು ಸರ್. ನಾನೇನು ಹೇಳ, ಹೌದು, ಗ್ಯಾಸ್ಟ್ರಿಕ್ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಅಜೀರ್ಣ ಆಗುತ್ತೆ. ಅಜೀರ್ಣ ಆದಾಗ, ಆಹಾರ ಅಜೀರ್ಣ ಆದಾಗ, ಜೀರ್ಣ ಆಗದೇ ಇದ್ದಾಗ ಏನಾಗುತ್ತೆ ಅಂತಂದರೆ ರಕ್ತ ಚಲನೆ ಸರಿಯಾಗಿ ಆಗೋದಿಲ್ಲ, ಅದೇನಾಗುತ್ತೆ ಬ್ರೈನ್ ಮೇಲೆ ಪರಿಣಾಮ ಬೀರುತ್ತೆ, ತಲೆನೋವು ಹೆಚ್ಚಾಗುತ್ತೆ. ಏನು ಹೇಳ್ತದೆ ಕನ್ನಡದಲ್ಲಿ ಅಸಿಡಿಟಿಗೆ? ಅಸಿಡಿಟಿ ಅದಕ್ಕೆ ವಾಯು ಅಂತಾರೆ ಸರ್. ಓಕೆ, ಕನ್ನಡದಲ್ಲಿ ವಾಯು ಅಂತಾರೆ. ಓಕೆ, ಏನಾಗುತ್ತೆ ಅಂದರೆ ಆಹಾರ ನಾವು ತಗೊಂಡಾಗ ದೇಹದಲ್ಲಿ ಅದು ಜೀರ್ಣ ಆಗೋದಿಲ್ಲ. ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ, ಅದನ್ನು ವಾಯು ಅಂತೀವಿ. ಸೊ ಅದು ಆದಾಗ ಏನಾಗುತ್ತೆ ಅಂತಂದರೆ ಅವರಲ್ಲಿ ತೇಗ್ ಬರುತ್ತೆ, ಹುಳಿ ತೇಗ್ ಬರುತ್ತೆ, ಆ ಮೋಷನ್ ಸರಿಯಾಗಿ ಆಗೋದಿಲ್ಲ, ನೀವು ಹೇಳಿದಾಗೆ ತಲೆನೋವು ಬರುತ್ತೆ, ಮತ್ತು ತುಂಬ ಹಿಂಸೆ ಅಂತ ಅನ್ಸುತ್ತೆ, ಮಲಗೋಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ, ಭಾಳ ಥರ ಹಿಂಸೆ ಆಗುತ್ತೆ. ಇವ್ರೇನು ಹೇಳ್ತಿದ್ರು ಈ ಸಮಸ್ಯೆಗಳು ತುಂಬ ಜನಕ್ಕಿದೆ. ಓಕೆ, ಅದು ಬಂದರೆ ಏನು ಮಾಡ್ಬೇಕು ಸರ್? ಅದಕ್ಕೇನು ಔಷಧಿ ಮಾಡ್ತೀವಿ? ಅದಕ್ಕೆ ನಾನು ಮನೆಯಲ್ಲೇ ತಯಾರಿಸ್ಬೋದಂತ ಸರಳ ಔಷಧನ ಇವತ್ತು ನಾನು ವೀಕ್ಷಕರಿಗೆ ಹೇಳ್ಕೊಡ್ತೀನಿ. ಹೇಳಿ ಸರ್, ಹೇಳಿ ಸರ್. ಸರ್, ಈ ಔಷಧಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಾಜೀರಿಗೆ. ಶಾಜೀರಾ? ಶಾಜೀರಾ, ಓಕೆ. ಆಯುರ್ವೇದದಲ್ಲಿ ಬಳಸುವಂತ ಜೀರಿಗೆ, ಜೀರಿಗೆ ಇದು. ಇದು ಎಲ್ಲಾ ಕಡೆ ಸಿಕ್ಕತ್ತೆ, ಅಂಗಡಿಗಳಲ್ಲಿ ಸಿಕ್ಕತ್ತೆ. ಶಾಜೀರಿಗೆ ಬಳಸ್ತಾ ಇದ್ದೀನಿ. ಒಣಶುಂಠಿಯ ಪುಡಿ ಮಾಡಿದ್ದೀನಿ ನಾನು ಇದನ್ನ. ಸೊ ಒಣಶುಂಠಿಯ ಪುಡಿ, ಶಾಜೀರಿಗೆ, ಪುದೀನ ಸೊಪ್ಪಿನ ರಸ ಸ್ವಲ್ಪ ಪುದೀನದಲ್ಲಿ. ಶಾಜೀರಿಗೆ ಏನು ಮಾಡುತ್ತೆ ಅಂತಂದರೆ ದೇಹಕ್ಕೆ ನಾವು ಏನು ಆಹಾರ ಸೇವಿಸ್ತೀವಿ ಅದನ್ನು ಜೀರ್ಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಓಕೆ, ಯಾವುದು ಜೀರಿಗೆ. ಹಾಗಾಗಿ ನಾವೇನು ಮಾಡ್ತೀವಿ, ಅಡುಗೆಗಳಲ್ಲಿ ಕೂಡ ಜೀರಿಗೆ ಬಳಕೆ ಹೆಚ್ಚಿರುತ್ತೆ. ಯಾವುದೇ ಒಂದು ನಾವು ಆಹಾರ ತಯಾರಿಸುವಾಗ ಜೀರಿಗೆ ಹೆಚ್ಚು ಬಳಸ್ತೀವಿ. ವಿಶೇಷವಾಗಿ ಸಾಜೀರಿಗೆನಲ್ಲಿ ಏನಾಗುತ್ತೆ ಅಂತಂದರೆ ಜೀರ್ಣಕ್ರಿಯೆ ಹೆಚ್ಚು ಮಾಡುವಂಥ ಶಕ್ತಿ ಶಾಜೀರಿಗೆಗಿದೆ. ಓಕೆ, ಸೊ ಶಾಜೀರಿಗೆ ಮತ್ತು ಈ ಒಣಶುಂಠಿಯ ಪುಡಿ ಹಸಿ ಶುಂಠಿಗೂ ಒಣಶುಂಠಿಗೂ ವ್ಯತ್ಯಾಸ ಹೇಳ್ಬಿಡ್ತೀನಿ. ನೀವು ಕೇಳ್ಬೋದು ಹಸಿ ಶುಂಠಿ ಬಳಸೋಕ್ಕಾಗೋದಿಲ್ವಾ ಅಂತಂದ್ಬಿಟ್ಟು. ಹಸಿ ಶುಂಠಿನಲ್ಲಿ ಜೀರ್ಣಕ್ರಿಯೆಗೆ ಬೇಕಾದಂಥ ಆ ಸತ್ವಗಳೇನಾಗಿರುತ್ತೆ ಬಹಳ ಕಡಿಮೆ ಇರುತ್ತೆ. ಅಂದರೆ ಆಗಷ್ಟೇ ತಂದಿರಬಹುದು, ಮತ್ತು ಅದರಲ್ಲಿ ಔಷಧಿನ ಸ್ಪ್ರೇ ಮಾಡಿರ್ಬೋದು, ಈ ಎಲ್ಲ ಒಂದು ಅವಕಾಶಗಳು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಒಣಶುಂಠಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಅದು ಒಣಗದಾಗ, ಶುಂಠಿ ಒಣಗದಾಗ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ನಾನು ಒಣಶುಂಠಿಯ ಪುಡಿನ ನಾನು ಇದರಲ್ಲಿ ಬಳಸ್ತಾ ಇದ್ದೀನಿ. ಓಕೆ, ಇದ್ರ ಜೊತೆಗೆ ಮನೆಯಲ್ಲೇ ಬೆಳ್ಕೊಳ್ಬಹುದಾದಂಥ
ಪುದೀನ ಸೊಪ್ಪು, ಪುದೀನ ಸೊಪ್ಪು, ಪುದೀನ ಕೂಡ ನಿಮ್ಮಲ್ಲಿ ಈ ಹುಳಿ ತೆಗೆ ಬರ್ತಾ ಇರುತ್ತೆ, ಆಹಾರ ಒಳಗಡೆ ಜೀರ್ಣ ಆಗ್ತಾ ಇರಲ್ಲ, ಒಂಥರ ಎದೆಲ್ಲಿ ಒತ್ತದಂಗಾಗತ್ತೆ. ಅಂತ ಸಂದರ್ಭದಲ್ಲಿ ಬಹಳ ಉಪಯೋಗಕಾರಿಯಾಗುವಂತ ಸಸ್ಯ ಪುದೀನ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸಸ್ಯ ಔಷಧಿ. ಬೇಕಾಗುವ ಸಾಮಗ್ರಿಗಳು: ಶಾಹಿ ಜೀರಾ, ಒಣಶುಂಠಿ ಪುಡಿ, ತಾಟಿ ಬೆಲ್ಲ, ಪುದೀನ. ಸರ್, ನಾನಿವಾಗ ಪುದೀನ ಎಲೆಗಳನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮತ್ತೆ ಪುದೀನ ಎಲೆ ರಸನ ನೀವು ಪ್ರತಿನಿತ್ಯ ಜ್ಯೂಸ್ ಮಾಡಿ ಕುಡಿಬಹುದು. ಈಗ ನಾನೇನು ತಯಾರಿಸ್ಕೊಡ್ತಾ ಇದ್ದೀನಿ ಈ ಕಷಾಯ, ಪ್ರತಿ ದಿವಸ ನಿಮ್ಗೆ ಅಸಿಡಿಟಿ ಇರ್ಲಿ ಬಿಡ್ಲಿ, ನೀವು ಊಟ ಆದ್ಮೇಲೆ ನೀರು ಕುಡಿಯೋ ಹಾಗೆ ಸಹಜವಾಗಿ ಇದನ್ನ ಒಂದು ಕಪ್ ಕುಡಿತಾ ಇದ್ರೆ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ, ಅಸಿಡಿಟಿ ಬರೋದೇ ಇಲ್ಲ. ಬೆಳಗ್ಗೆ ಕುಡಿಯೋ, ರಾತ್ರಿ ಕುಡಿಯೋ? ಯಾವಾಗ ಊಟ ಆದ್ಮೇಲೆ ಕುಡಿಯೋದು. ನೀರಿನ ಬದಲು ಇದನ್ನ ಕುಡಿದ್ರೆ ತಕ್ಷಣ ಜೀರ್ಣ ಆಗುತ್ತೆ. ಸೊ ನಿಮ್ಗೆ ಗ್ಯಾಸ್ ಉತ್ಪತ್ತಿ ಆಗೋದೇ ಇಲ್ಲ, ಜೀರ್ಣ ಆದ್ಮೇಲೆ ಗ್ಯಾಸ್ ಇಲ್ಲ ಇಲ್ಲಿಂದ ಬರುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದ್ರ ಜೊತೆಗೆ ಸ್ವಲ್ಪ ನೀರ್ ಬೆರೆಸ್ಕೊತಿದ್ದೀನಿ. ಪುದೀನ ರಸವನ್ನ ಸೋಸ್ಕೊಳ್ತಾ ಇದ್ದೀನಿ ನಾನು. ಓಕೆ, ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿದಂಥ ಪುದೀನ ರಸ. ತುಂಬ ಕಡಿಮೆ ಆಯ್ತಲ್ವ ಇದು? ಒಂದು ಗ್ಲಾಸ್ ತಯಾರಿಸ್ತಾ ಇದ್ದೀನಿ ಸರ್. ಓಕೆ, ಸಾಕು, ಒಂದು ಗ್ಲಾಸ್ ಸಾಕಾಗುತ್ತೆ ಇದು. ಸರ್, ಈಗ ನಾನು ಶಾಜೀರಿಗೆನ ಸ್ವಲ್ಪ ಪುಡಿ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಳ್ಳಿ ಸರ್. ಸರ್, ಮಿಕ್ಸಿ ಮಾಡ್ಕೊಂಡಂಥ ಶಾಜೀರಿಗೆ ಪುಡಿದ ಓಕೆ ಒಂದು ಚಮಚನ ನಾನು ಪುದೀನ ಎಲೆ ರಸಕ್ಕೆ ಮಿಶ್ರಣ ಮಾಡ್ತೀನಿ. ಸ್ಪೂನ್ ಬೇಕು. ಓಕೆ, ಇದ್ರ ಜೊತೆಗೆ ಒಂದು ಕಾಲ್ ಚಮಚದಷ್ಟು ಒಣಶುಂಠಿ ಪುಡಿ. ಜಾಸ್ತಿನೂ ಆಗಬಾರ್ದು. ಏನಾಗುತ್ತೆ ಅಂತಂದ್ರೆ, ಕೆಲವರು ದೇಹದಲ್ಲಿ ಉಷ್ಣ ಪ್ರಕೃತಿ ಇರುತ್ತೆ, ಉಷ್ಣ ಜಾಸ್ತಿ ಇರುವಂತವರು ಒಣಶುಂಠಿನ ಸ್ವಲ್ಪ ಕಡಿಮೆ ಹಾಕೋಬೇಕಾಗತ್ತೆ. ಓಕೆ, ಹಾಗಾಗಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಒಣಶುಂಠಿ ಪುಡಿನ ನಾನು ಹಾಕೋತಾ ಇದ್ದೀನಿ. ಓಕೆ, ಇದ್ರ ಜೊತೆಗೆ ಸ್ವಲ್ಪ ಸಿಹಿ ರುಚಿ ಕೊಡ್ಲಿ ಅನ್ಬಿಟ್ಟು ತಾಟ್ನಿಂಗ್ ಬೆಲ್ಲನ, ತಾಟಿ ಬೆಲ್ಲನ ಹಾಕ್ತಾ ಇದ್ದೀನಿ. ಓಹೋ, ಇಷ್ಟೇ ಇದೆ ಕತೆ? ಇಷ್ಟೇ. ಇವಾಗ ಕುಡಿತಾ ಬಿಡಿ, ಅಸಿಡಿಟಿ ಕಡಿಮೆ ಆಗುತ್ತೆ ನಾಳೆ ಎಲ್ಲರಿಗೂ. ಅಸಿಡಿಟಿ, ಹೊಟ್ಟೆ ಉಬ್ರ, ಉಳಿ ತೇಗು ಇವೆಲ್ಲ ಕಡಿಮೆ ಆಗುತ್ತೆ. ಇದನ್ನ ಮಾಡಿಟ್ಕೊಳ್ಳಿ, ನೀರಿನ ತರ ನೀರಿನ ಬದಲು ಕುಡಿತಾ ಹೋಗಿ, ಖಂಡಿತ ಆರೋಗ್ಯ ಸುಧಾರಣೆ ಆಗುತ್ತೆ. ಸ್ವಲ್ಪ ಕರಗಬೇಕಾಗತ್ತೆ ಇದು ಬೆಲ್ಲ. ಈ ಕಷಾಯ ಮಾಡ್ಕೊಳ್ಳುವಾಗ ತಾಟಿ ಬೆಲ್ಲದ ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಬೇಗ ಕರಗತ್ತೆ. ಸರ್, ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ತೊಂದರೆಗೆ ಮನೆಯಲ್ಲೇ ತಯಾರಿಸಬಹುದಾದಂಥ ಸರಳ ಸಸ್ಯ ಔಷಧಿನ ತಯಾರು ಮಾಡಿಕೊಟ್ಟಿದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಸ್ಯ ತಜ್ಞ ಮಧುಸೂದನ್ ಅವರು ಅದ್ಭುತವಾಗಿರುವಂತಹ ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಒಂದು ಸಸ್ಯ ಔಷಧವನ್ನು ಕಂಡುಹಿಡಿದಿದ್ದಾರೆ, ಅದನ್ನ ಮಾಡೋದನ್ನ ತೋರಿಸ್ಕೊಂಡಿದ್ದಾರೆ. ಇದು ನೀವು ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸಸ್ಯ ಔಷಧಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪುದೀನ ನೀರು ಹಾಕಿ ರುಬ್ಬಿಕೊಂಡು ಸೋಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಶಾಹಿ ಜೀರಾ ಹಾಕಿ ಪುಡಿ ಮಾಡಿಕೊಂಡು ಸೋಸಿದ ಪುದೀನ ರಸಕ್ಕೆ ಹಾಕಿ ಒಣಶುಂಠಿ ಪುಡಿ, ತಾಟಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸಸ್ಯ ಔಷಧಿ ಕುಡಿಯಲು ರೆಡಿ. ಓಕೆ ಮಧು ಅವರೇ, ಇದು ಕೂಡ ವಯಸ್ಸಿನ ವೈಮಿತಿ ಇಲ್ಲ. ಏನಿಲ್ಲ ಸರ್, ಯಾರು ಬೇಕಾದ್ರೂ ಒಂದು ಅರ್ಧ ಗ್ಲಾಸು ಊಟ ಆದ ನಂತರ, ಒಂದು ಗ್ಲಾಸ್ ತಗೊಂಡ್ರೆ ಒಳ್ಳೇದು. ಒಂದು ಗ್ಲಾಸು ಊಟ ಆದ ನಂತರ ಈ ಕಷಾಯವನ್ನ ಮಾಡಿಕೊಂಡು ನೀರಿನ ತರ ಕುಡಿದ್ರೆ ಸಾಕು, ನಿಮ್ಗೆ ಅಸಿಡಿಟಿ ಬರಕ್ ಚಾನ್ಸ್ ಇಲ್ಲ. ಎಷ್ಟು ದಿನ ಕುಡಿಬೇಕು ಅಂತ ಹೇಳಿ? ದಿನ ಕುಡಿಬಹುದು, ನಾನು ಹೇಳಿದ್ನಲ್ಲ, ಪ್ರತಿ ದಿವಸ ಇದನ್ನ ನೀರು ಕುಡ್ದಾಗ ಕುಡಿತಾ ಇರ್ಬೋದು. ಏನಿಲ್ಲ ಸರ್, ಆಹಾರದಲ್ಲಿ ನಾವು ಊಟ ಮಾಡಿ ಏನು ಸೇವಿಸ್ತೀವಿ ಆಹಾರನ, ಅದನ್ನ ಬೇಗ ಜೀರ್ಣಕ್ರಿಯೆ ಮಾಡುವಂತ ಶಕ್ತಿ ಈ ಕಷಾಯಕ್ಕಿದೆ. ಹಾಗಾಗಿ ಇದನ್ನ ನೀರು ಕುಡಿದ ಹಾಗೆ ಪ್ರತಿ ದಿವಸ ಕುಡಿಬಹುದು. ಸ್ವಲ್ಪ ಸ್ಟ್ರಾಂಗ್ ಇದೆ ಸರ್ ಇದು, ಶಾಯಿಗೆ ಸ್ವಲ್ಪ ಕಡಿಮೆ ಹಾಕೊಂಡ್ಬಿಟ್ರಾಯ್ತು, ಜೀರಿಗೆ ಕಡಿಮೆ ಹಾಕೊಂಡ್ರಾಯ್ತು. ಚೆನ್ನಾಗಿದೆ, ಚೆನ್ನಾಗಿದೆ, ಬೇಗ ಜೀರ್ಣ ಆಗುತ್ತೆ ಸರ್ ಆಹಾರ, ಬೇಗ ಜೀರ್ಣ ಆಗುತ್ತೆ. ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ ತೇಗ್ ಬರಲ್ಲ, ಊಟ ಮಾಡ ತಕ್ಷಣ ತೇಗ್ ಬರುತ್ತೆ, ಬಿಕ್ಕಳಿಕೆ ಬರುತ್ತೆ, ಇದೆಲ್ಲ ಕಡಿಮೆ ಆಗುತ್ತೆ ಈ ಔಷಧಿಯಿಂದ. ನಿಮ್ಮ ಸಾಕಷ್ಟು ಕಾಯಿಲೆಗಳಿಗೆ ನಮ್ಮ ಕಾರ್ಯಕ್ರಮದ ಮುಖಾಂತರ, ನಮ್ಮ ಸಸ್ಯ ತಜ್ಞ ಮಧುಸೂದನ್ ಅವರ ಮುಖಾಂತರ ನಿಮಗೆ ಉತ್ತರಗಳನ್ನ ಕೊಡಿಸ್ತಾ ಇದೀವಿ. ಥ್ಯಾಂಕ್ ಯು ಮಧುಸೂದನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರು ಬರ್ತಾ ಇದ್ರೆ ಮುರುಳಿ ಅವರೇ, ಏನಡಿಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘೂಸ್ ಕಿಚನ್ನಿಂದ ರಘು ಅವರು ಬರ್ತಾ ಇದ್ದಾರೆ. ಏನೋ ವಿಶೇಷವಾಗಿ ಮಾಡಿ ತೋರಿಸ್ತೀನಿ ಸರ್, ನಾನಂತೂ ಇದು ಮಾಡಿಲ್ಲ, ನಮ್ಮ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಇದು ಅಂತ ಹೇಳ್ತಾ ಇದ್ದಾರೆ. ಏ ಬನ್ನಿ ರಘು, ಬನ್ನಿ 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 ರಘು. ನಮಸ್ಕಾರ ರಘು. ಸರ್ ನಮಸ್ತೆ. ರಘು ಸಮಾಚಾರ?
ಆರಾಮ ಆರಾಮ್ ಸರ್. ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು ಸರ್. ಓಕೆ, ಮತ್ತೆ ಯಾವಾಗ ನಾಟಕ ಆಡೋದು? ನಾಟಕ ಡೇಟ್ ಫಿಕ್ಸ್ ಮಾಡಿದೆ ನಂದು. ಆಗಿಲ್ಲ, ಫಿಕ್ಸ್ ಮಾಡಿದೆ. ಒಂದ್ ವರ್ಷ ಆಗ್ಲಿ ನೀವು ನಾಟಕ ಮಾಡ್ಬಿಟ್ರೆ ಕೇಳ್ರಿ. ಯಾರೋ ನಾಟಕ ಆಡ್ತೀನಿ ನಾಟಕ ಆಡ್ತೀನಿ ಮೂರ್ತಿ ಮೇಲೆ ನಾಟಕನೇ ಆಡ್ತಾ ಇದಾರೆ. ಅದು ನಾಟಕ ನಾವು ಸ್ಟೇಜ್ ಮೇಲೆ ನೋಡ್ಲಿಲ್ಲ, ಇವ್ರ ಹಾಡನ್ನ ಕೇಳಲಿಲ್ಲ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ರಿ ಇವತ್ತು? ಸರ್, ಇವತ್ತು ಬಾಳೆ ಎಲೆ ಯೂಸ್ ಮಾಡಿಬಿಟ್ಟು ಸ್ಟೀಮ್ ಫಿಶ್. ನಾರ್ಮಲಿ ರವ ಫ್ರೈ, ತವ ಫ್ರೈ, ಮಸಾಲಾ ಫ್ರೈ ಎಲ್ಲ ತಿಂದವರು ಏನೋ ಡಿಫ್ರೆಂಟ್ ಆಗಿರ್ಬೇಕು, ಬಾಳೆ ಎಲೆ ಫ್ಲೇವರ್ ಬರುತ್ತೆ, ಚೆನ್ನಾಗಿದೆ ಆ ತರ. ಬಾಳೆ ಎಲೆ ಸ್ಟೀಮ್ ಫಿಶ್. ಬೇಕಾಗುವ ಸಾಮಗ್ರಿಗಳು: ಮೀನು, ಹುಣಿಸೆ ಹಣ್ಣು, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಧನಿಯಾ, ಜೀರಿಗೆ, ಕಾಳುಮೆಣಸು, ಒಣಮೆಣಸಿನಕಾಯಿ, ಸಾಸಿವೆ, ಅರಿಶಿನ, ಕರಿಬೇವು, ಕೊಬ್ಬರಿ ಎಣ್ಣೆ, ಉಪ್ಪು. ಏನ್ರಿಗೂ ಯಾವ ಮೀನು ಇದು ತೋರಿಸ್ಕೊ, ಎತ್ತಿ ಕೈ ಇಟ್ಕೊಳ್ಳಿ ಹಿಂಗೆ. ಸರ್, ಇದು ಅಡೆ ಮೀನು ಅಂತ. ಅಡೆ ಮೀನು ಒಳ್ಳೆ ಟೇಸ್ಟ್. ನಮ್ಮೂರೇ ಹೇಳ್ರಿ, ಇಲ್ಲಿ ಸಿಗುತ್ತೆ. ಇಲ್ಲ, ಅಡು ಮೀನು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅಡು ಮೀನು ಸಮದಾಳೆ ಅಂತಾರೆ, ವೈಟ್ ಫಿಶ್. ಎಷ್ಟು ಕೆಜಿ ಇದು? ಇದೊಂದು 250-300 rupees ಇರುತ್ತೆ. ಬಾಂಗ್ಡೆ ಮೀನಿನ ಒಳ್ಳೆ ಮೀನಾ? ಟೇಸ್ಟ್ ಬೇರೆ ಇದೆ, ಡಿಫ್ರೆಂಟ್ ಟೇಸ್ಟ್. ಹಿಂಗೆ ಎತ್ತೈತೆ ಇದು. ಎಷ್ಟು ಮಾಂಸ ಇದೆ ನೋಡೋಣ. ಓಕೆ ಓಕೆ, ಒಂದೇ ಮುಳ್ಳೆ ನಮ್ಮ ಮಧ್ಯದಲ್ಲಿ? ಮಧ್ಯ ಮುಳ್ಳೆ ಅಷ್ಟೇ. ಓಕೆ, ಸಾಫ್ಟ್ ಆಗಿರುತ್ತೆ, ಒಳ್ಳೆ ಟೇಸ್ಟ್. ಓಕೆ, ಈಗ ನಾನು ಸ್ಟೀಮ್ ಫಿಶ್ ಯೂಶುವಲಿ ಏನಕ್ಕೆ ಯೂಸ್ ಮಾಡ್ತೀನಿ? ಫ್ರೈ ಸರ್, ಎರಡು ಮಾಡ್ಬೋದು. ಎರಡು ಮಾಡ್ಬೋದು. ಅಡೆ ಮೀನು? ಹೌದು. ಶುರು ಮಾಡೋಣ. ಮಾಡೋ. ಏನ್ಕೊಳ್ಳಿ ಫಸ್ಟ್ ನಿಮಗೆ? ಇದೊಂಚೂರು ಉಪ್ಪು, ಖಾರ ಹಾಕಿರ್ತೀನಿ. ಹಾಕಿ, ಏನ್ ಬೇಕು ಹೇಳಿ ಕೊಡ್ತೀನಿ. ಅರ್ಶನ ಕೊಡಿ. ಓಕೆ, ಅಡೆ ಮೀನಿನಲ್ಲಿ ಬಾಳೆಯ ಎಲೆನಲ್ಲಿ ಸುತ್ತಿ ಸ್ಟೀಮಲ್ಲಿ ತಿನ್ನುವಂಥ ಮೀನನ್ನು ಮಾಡಿ ತೋರಿಸೋಕ್ಕೋಸ್ಕರ ನಮ್ಮ ರಘುಸ್ ಕಿಚನಿಂದ ರಘುವರು ಬಂದಿದ್ದಾರೆ. ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕೊಂಡಿದ್ದೀವಿ, ಸ್ವಲ್ಪ ಅರ್ಶನವನ್ನು ಹಾಕಿ ಸ್ವಲ್ಪ ಬಿಡಬೇಕಲ್ವ ಇದು? ಹೌದು. ಅರ್ಶನ ಹಾಕೋ ಉದ್ದೇಶ ಏನಂದರೆ ಸ್ವಲ್ಪ ವಾಸನೆಗಳೆಲ್ಲ ಹೋಗ್ಬೇಕು ಅಂತ, ಅದಕ್ಕೋಸ್ಕರ ಅರ್ಶನವನ್ನು ಹಾಕ್ತಾರೆ ಅದಕ್ಕೆ ಮೀನಿಗೆ ಮತ್ತು ಕೋಳಿಗೆಲ್ಲನೂ. ಇದೇನು ಮೀನು ಚೆನ್ನಾಗಿದೆ, ಇದು ವಾಸನೆ ಏನಿಲ್ಲ, ಬಟ್ ಯೂಸಲಿ ಹಾಕ್ತಾರೆ, ಮೀನಿಗೆ ಹಾಕಿದರೆ ಒಳ್ಳೆಯದು. ಎಸ್, ಬೇರೆ ಯಾವ ಮೀನು ಬೇಕಾದ್ರೆ ಮಾಡ್ಕೋಬೋದು. ಅಂಜಲ್ಲು ಪಾಂಪ್ಲೆಟು ಮೆಥಡ್ ಮೆಥಡ್ ಒಂದೇ. ಮೀನು ಮಾತ್ರ ಯಾವ್ದಾದ್ರು ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಳೆ ಎಲೆಯಲ್ಲಿ ಸ್ಟೀಮಲ್ಲಿ ಬೇಯಿಸುವಂಥ ಸ್ಟೀಮ್ ಕುಕ್ಕಿಂಗ್ನಲ್ಲಿ ಒಂದು ಫಿಶನ್ನು ತೋರಿಸ್ಕೊಡ್ತಾ ಇದ್ದಾರೆ. ಎಷ್ಟು ರಘು? ನೆಕ್ಸ್ಟು ಮಸಾಲೆ ಹುರ್ಕೋಬೇಕು. ಹುರ್ಕೊಳ್ಳಿ. ಕೊಬ್ಬರಿ ಎಣ್ಣೆನಾ? ಹೌದು. ಓಹೋಹೋ, ಕೊಬ್ಬರಿ ಎಣ್ಣೆಯನ್ನು ಹಾಕಿ ಒಂದು ಅದ್ಭುತವಾಗಿರುವಂಥ ಕೋಸ್ಟಲ್ ಫಿಶನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ಧನಿಯಾ ಕಾಳು. ಓಕೆ, ಒಂದೆರಡು ಸ್ಪೂನು ಸ್ವಲ್ಪ ಧನಿಯಾ ಕಾಳು. ಜೀರಿಗೆ ಒಂದು ಸ್ವಲ್ಪ. ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಕಾಳು, ಕಾಳುಮೆಣಸು. ಮೆಣಸು ಹಾಕ್ತೀರಾ? ಹೌದು. ಓಕೆ, ಚೂರು ಫ್ರೈ ಆಗಲಿ ಸರ್. ಕೊಬ್ಬರಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಬಿಡಿ. ಒಣಮೆಣಸು ಅಡುಗೆ ಡೈರೆಕ್ಟ್ ಪೌಡ್ರ್ ಹಾಕಿನೂ ಮಾಡ್ಬೋದು ಸರ್. ಹ್ಞೂ, ಧನಿಯಾ ಪೌಡ್ರು, ಕಾಳುಮೆಣಸಿಂದು, ಇದೆ ಜೀರಿಗೆ, ಇದೆಲ್ಲ ಹಾಕಿ, ಬಟ್ ಇದು ಮಾಡಿದರೆ ನಿಮ್ಗೆ ಒಂಚೂರು ಟೇಸ್ಟು ರುಚಿಯಾಗಿರುತ್ತೆ. ಅಷ್ಟೇ, ಒಂಥರ ತಾಕತ್ ಇರುತ್ತೆ. ಹೌದು. ಅರ್ಜೆಂಟ್ ಇದ್ದವರು ಇದು ಎಲ್ಲ ಹೇಳಿ ಇಂಗ್ರೀಡಿಯೆಂಟ್ಸ್ ಪೌಡ್ರ್ ಹಾಕಿಬಿಟ್ಟು ಮಾಡ್ಕೊಬೋದು. ಮಾಡಿ ಮುಗಿತು. ಒಂಚೂರು ಅರಶಿನ ಹಾಕ್ಬಿಡಿ ಸರ್. ಸ್ವಲ್ಪ ಅರಶಿನ, ಸ್ವಲ್ಪನೇ. ಓಕೆ ಓಕೆ ಓಕೆ, ರುಬ್ಕೋಬೇಕಾಯ್ತು. ಹೌದು. ತೆಂಗಿನಕಾಯಿ ತಾನೇ ಇದು? ಹಾಂ, ಕಾಯಿ ಸ್ವಲ್ಪನೇ, ಚೂರು. ಎಷ್ಟು ನಿಮಿಷ ಕುಕ್ಕರಲ್ಲಿ ಬೇಯಿಸ್ಬೇಕಾಗುತ್ತೆ? ಕುಕ್ಕರ್ ಒಂದು ವಿಸಿಲ್ ಸಾಕು ಸರ್, ಅಷ್ಟೇ. ಅಷ್ಟರಲ್ಲೇ ಬೆಂದ್ಬಿಡುತ್ತೆ. ಬೆಂದ್ಬಿಡುತ್ತಾ? ಒಂದು ವಿಸಿಲ್ಗೆ? ಹೌದು. ರುಬ್ಬಿಂಗ? ಹಾಂ, ಚೂರು ಹುಣಸೆ ಹುಳಿ ಹಾಕೊಳ್ಳಿ. ಹುಣಸೆ ಹುಳಿ ಇಲ್ಲ, ಹುಣಸೆ ಹಣ್ಣೆ. ಸ್ವಲ್ಪ ನೀರು ಹಾಕೊಂಡು ಹಾಕಿ ಸರ್. ಜಾಸ್ತಿ ತೆಳ್ಳಗಿರುವ ಗಟ್ಟಿ ಪೇಸ್ಟ್. ಹ್ಞೂ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಬೇಕು, ರುಬ್ಬಿದಂತೂ ಆಗಿದೆ. ಓಕೆ, ಒಳ್ಳೆ ಮಸಾಲ ಫಸ್ಟು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಒಂದು ಮಸಾಲ ತಯಾರು ಮಾಡ್ಕೊಂಡಿದ್ದೀವಿ, ಈಗ ಅದನ್ನು ಒಗ್ಗರಣೆ ಹಾಕಿ ಒಂದು ಒಳ್ಳೆ ಪೇಸ್ಟ್ನ ತಯಾರು ಮಾಡಿಕೊಂಡು ಅದನ್ನು ಮೀನಿಗಚ್ಚಿ ಆ ಮೀನಿನ ಇಡ್ಲಿ ಪಾತ್ರೆಲಿ ಇಟ್ಟು, ಡೈರೆಕ್ಟ್ ಆಗಲ್ಲ, ಬಾಳೆಲ್ಲಿ ಸುತ್ತಿ ಇಡ್ಲಿ ಪಾತ್ರೆ ಇಟ್ಟು ತಿನ್ನು ನೋಡಿ ಸರ್. ಹಾಕಿ ಸರ್. ಚೂರು ಸಾಸಿವೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ನೈಸಾಗಿ ಹಚ್ಚಿರೋದು. ಓಕೆ, ಆಮೇಲೆ ಶುಂಠಿ, ಸ್ವಲ್ಪ ಶುಂಠಿ ಬಾಯಿಸಿರುತ್ತೆ ಮಧ್ಯೆ, ಚೆನ್ನಾಗಿರುತ್ತೆ ಸರ್. ಓಕೆ, ಬಟ್ ಇವೆಲ್ಲ ಅದು ಹೆಂಗೆ ಮೀನಿಗೆ ಹತ್ತಕ್ಕಾಗುತ್ತಾ, ಕಚ್ಕೊಳುತ್ತಾ?
ಪೂರ್ತಿ ಕಚ್ಕೊಳ್ಳಲ್ಲ ಸರ್, ಮಸಾಲೆ ಸ್ವಲ್ಪ ಕಚ್ಕೊಳ್ಳುತ್ತೆ, ಟೇಸ್ಟ್ ನಿಮಗೆ. ಇದು ಹಾಕ್ದೇನು ಡೈರೆಕ್ಟ್ ಪೇಸ್ಟ್ ಅಷ್ಟೇ ಹಾಕಿನೂ ಮಾಡ್ಬೋದು. ರುಬ್ಬಕ್ಕೆ ಹಾಕೊಂಡ್ಬಿಟ್ಟಿದ್ರೆ ಅಟ್ಲೀಸ್ಟ್ ಆ ರುಚಿ ಸಿಗ್ತಾ ಇತ್ತು ನಿಮಗೆ. ಇದು ಇನ್ನೂ ಸ್ವಲ್ಪ ಸಣ್ಣಗೆ ಹಚ್ಕೋಬೇಕು. ಇಲ್ಲ, ಬ್ರೌನ್ ಆದರೆ ಸರಿಯಾಗುತ್ತೆ. ಹೌದಾ? ಚೆನ್ನಾಗಿ ಎಕ್ಸ್ಟ್ರಾ ಟೇಸ್ಟು ಓಕೆ ಇಲ್ಲ ಅಂತೇನು ಹೇಳ್ತಾ ಇಲ್ಲ. ಬ್ರೌನ್ ಆಗ್ಬಿಟ್ರೆ ಸರ್, ಕರಿಬೇವು ಸ್ವಲ್ಪ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕೊಬ್ಬರಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೆ. ಎಣ್ಣೆ ಕಡಿಮೆ ಆಯ್ತಾ? ಡ್ರೈ ಆಗಲಿ ಬೇಗ. ಓಕೆ ಓಕೆ. ಲಾಸ್ಟ್ ಟೈಮ್ ಮಾಡಿರೋದು ನಂಗೂ ತುಂಬ ಜನ ಇಷ್ಟಪಟ್ಟರು. ನಂಗೂನಾ? ನಂಗೆ ಮೀನು ಫ್ರೈ ಮಾಡಿದ್ದೆ. ಹೌದು ಹೌದು, ಇಡೀರಂತ ಸ್ಪಾಟ್. ಹೌದು ಹೌದು ಹೌದು, ಚೆನ್ನಾಗಿತ್ತು, ತುಂಬ ಜನ ಬಂದು ಕೇಳಿದ್ರು. ಒಳ್ಳೆ ಮೂಮೆಂಟ್ ಜಾಸ್ತಿ ಇವಾಗ. ಆದಮೇಲೆ ಚೂರು ಟೊಮೆಟೊ, ಸ್ವಲ್ಪ ಟೊಮೆಟೊ, ಸಾಲ್ಟು ಹಾಕಿ ಹಾಕಿ ಹಾಕಿ. ಸಾಲ್ಟ್ ಮಸಾಲೆ ಹಾಕಿಲ್ಲ, ಮೀನಿಗೆ ಸ್ವಲ್ಪ ಹಾಕಿರೋದು. ಓಕೆ, ಎಲ್ಲ ಸೇರಿಸಿ ಹಾಕ್ತೇವೆ. ಪೇಸ್ಟ್ ರುಬ್ಬಿರ್ತಕ್ಕಂಥ ಬ್ಯಾಡಗಿ ಮೆಣಸಿನ್ಕಾಯಿಯ ಪೇಸ್ಟ್ ಇದು. ಆಕ್ಚುಲಿ ಇದು ಒಂದೇ ಪೇಸ್ಟ್ ಹಾಕಿ ಕೂಡ ಮಾಡ್ಕೋಬೋದು, ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಬೇಕಾಗಲ್ಲ. ಇದನ್ನೇ ನೀಟಾಗಿ ಫಿಶ್ಗೆ ಬಳಿದು ಅದನ್ನು ಸುತ್ತಿ ಬಾಳೆ ಎಲೆಯಲ್ಲಿ ಇಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಏನಂತೀರ ರಘು? ಹೌದು ಸಾಕು, ಅದು ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ಬೇಕಿದ್ರೆ ಹಿಂಗೆ ಮಾಡ್ಕೋಬೇಕು. ಎಕ್ಸ್ಟ್ರಾ ಟೇಸ್ಟ್ ಇದು. ಆಯ್ತಾ? ಈ ಬಾಳೆ ಎಲೆಯನ್ನೆಲ್ಲ ಫಸ್ಟಿಗೆ ಸುಟ್ಕೋಬೇಕು. ಏನಕ್ಕೆ ಅಂದರೆ ನೀವು ಫೋಲ್ಡ್ ಮಾಡಬೇಕಾದ್ರೆ ಕಟ್ಟಾಗಲ್ಲ. ಮಸಾಲ ಓಕೆ ಓಕೆ. ಫಸ್ಟು ಮಸಾಲವನ್ನು ಹಾಕ್ಕೊಂಡು ಕೈಲಿ ಹಾಕಿ. ಹಾಂ, ಕೈಲಿ ಹಾಕಿ, ಕೈಲಿ ಹಾಕಿ, ಕೈಲಿ ಹಾಕ್ಬೇಕು ಅದನ್ನು. ನಿಮ್ಗೆ ಹತ್ತದೇ ಇಲ್ಲ ಅದು ಮಸಾಲ. ವೆರಿ ಗುಡ್. ಎಷ್ಟು ನಿಮಿಷ ಬೇಯಿಸ್ಬೇಕಾಗುತ್ತೆ ರವಿ? ಇದನ್ನ ಒಂದು ವಿಜಿಲ್ ಹೊಡೆದ್ರೆ ಆಲ್ಮೋಸ್ಟ್ ಕೆಳಗಿಂದ ಎಲ್ಲ ಬೆಂದಿರುತ್ತೆ. ಏನು ವಿಜಿಲ್ ಹೊಡೆಯೋದಲ್ಲಿ ಹೊಡೆದ್ ಬಿಡ್ತು ನೋಡೋಣ ಏನಾಗಿದೆ ಅಂತ ರಘು. ಸರ್, ಆಲ್ಮೋಸ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಹೆಂಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ, ತೋರಿಸಿ. ಸರ್, ಚಿಕ್ಕ ಮೀನು ಇದ್ರೆ ನೋಡಿ, ಕಣ್ಣು ಕಣ್ಣು ಹೊರಗಡೆ ಬಂದಿರುತ್ತೆ. ಹೌದು, ಕಣ್ಣು ಹೊರಗಡೆ ಬಂದರೆ ಮಾಂಸ ಬೆಂದಿದೆ ಅಂತ. ಬೆಂದಿದೆ ಅಂತ. ಓಕೆ, ಡನ್. ಈ ಸ್ಲೈಸ್ ಎಲ್ಲ ಆದರೆ ನಿಮ್ಗೆ ಅಂಜಲ್ ಸ್ಲೈಸ್ ಅದೆಲ್ಲ ಕ್ವಿಕ್ ಬೆಂದ್ಬಿಡುತ್ತೆ. ಓಕೆ, ಇದು ಫುಲ್ ಮೀನ್ ಅಲ್ವಾ? ಹಾಂ, ಫುಲ್. ಚಿಕ್ಕದಿದೆ ಅಂತ ತೊಂದರೆ ಇಲ್ಲ, ದಪ್ಪ ದೊಡ್ಡ ಸೈಜ್ ಮೀನು ಆದರೆ ಸ್ವಲ್ಪ ಜಾಗ್ರತೆ ಇರಬೇಕು. ಓಕೆ, ಓಹೋ ಹೋ. ಬಾಳೆ ಎಲೆಯಲ್ಲಿ ಸ್ಟೀಮ್ ಫಿಶ್, ಅಡು ಮೀನಿಂದು ಅಡು ಮೀನಿನ ಸ್ಟೀಮ್ ಫಿಶನ್ನು ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ರಘು ಅವರು ಬಂದಿದ್ದಾರೆ. ರಘು ಅವರು ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಕಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಒಂದು ಸ್ಟೀಮ್ ಫಿಶನ್ನು ಮಾಡ್ಕೊಳ್ಳಿ. ಬಾಳೆ ಎಲೆ ಸ್ಟೀಮ್ ಫಿಶ್ ಮಾಡುವ ವಿಧಾನ. ಮೊದಲು ಮೀನಿಗೆ ಅರಿಶಿನ, ಉಪ್ಪು ಹಾಕಿ ನೆನೆಸಿಡಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಧನಿಯಾ, ಜೀರಿಗೆ, ಕಾಳುಮೆಣಸು ಹಾಕಿ ಹುರಿದು ಒಣಮೆಣಸಿನಕಾಯಿ, ಅರಿಶಿನ, ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಹುಣಿಸೆ ಹಣ್ಣು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಉಪ್ಪು ಹಾಕಿ ಫ್ರೈ ಮಾಡಿ ರುಬ್ಬಿದ ಮಸಾಲ ಹಾಕಿ ಬೇಯಿಸಿ ಕೆಂಪು ಮಸಾಲ ತಯಾರಿಸಿಕೊಳ್ಳಿ. ಒಂದು ಬಾಳೆ ಎಲೆಗೆ ಈ ಮಸಾಲವನ್ನು ಹಾಕಿ ನೆನೆಸಿಟ್ಟ ಮೀನನ್ನು ಇಟ್ಟು ಮೇಲೆ ಮತ್ತೆ ತಯಾರಿಸಿಕೊಂಡ ಮಸಾಲವನ್ನು ಸವರಿ ಎಲೆಯನ್ನು ಸುತ್ತಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಆವಿಯಲ್ಲಿ ಬೇಯಿಸಿ. ಈಗ ಬಾಳೆ ಎಲೆ ಸ್ಟೀಮ್ ಫಿಶ್ ರೆಡಿ ಟು ಟೇಸ್ಟ್.
ಸಾಫ್ಟ್ ಆಗಿರುತ್ತೆ ಮೀನು. ಸ್ವಲ್ಪ ರೈಸ್ ಹಾಕೊಳ್ಳಿ ಸರ್, ರೈಸು ಮೀನ್ಸ್ ಆಗ್ತದೆ. ಇನ್ಸೈಡ್ ಕೇಳ ಒಳಗೋಯ್ತು ಅಂತ ಹೇಳಿದ್ರೆ, ಬೋಟಲ್ಲಿ ಒಳಗೋಯ್ತು ಅಂತ ಹೇಳಿದ್ರೆ ಮೀನು ಅಲ್ಲೇ ಹಿಡಿತಾರೆ ಫ್ರೆಶ್. ಇಷ್ಟೊಂದು ಮಸಾಲ ಗಿಸಾಲ ಸೀನೇ ಇಲ್ಲ. ಈ ಖಾರದ ಪುಡಿ, ಉಪ್ಪು, ಪೌಡರ್ ಐಟಮ್ ಡೈರೆಕ್ಟ್ ಡೈರೆಕ್ಟು ಅಲ್ಲೇ ಸಮುದ್ರದಲ್ಲಿ ಮೀನು ಹಿಡಿ ನೋಡಿ. ಇದೊಂದೇ ಒಂದು ಮುಳ್ಳಿನ ಭಾಗ. ಬೇಗು ಏನ ಮಾಡಿದ್ದೀರಾ? ಬಟ್ ಇಷ್ಟೊಂದೇನು ಮೆತ್ತಬೇಕಾಗಿರೋ ಅವಶ್ಯಕತೆ ಇಲ್ಲ. ಮಸಾಲೆ ಬೇಡ, ರೈಸ್ ಅದ್ರ ಜೊತೆಗೆ ತಿನ್ಬೋದು ಅಷ್ಟೇ. ಏನಾದ್ರು ಸೈಡಿಗೆ ಲೈಟ್ ಮಸಾಲ ಕೊಡಿ, ಸ್ಟೀಮರ್ ಬೇಯಿಸ್ಕೊಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಣ್ಣೆಯ ಉಪಯೋಗನೇ ಇಲ್ಲ ಇದ್ರೊಳಗಡೆ. ಈ ಸ್ಟೀಮ್ ಫಿಶ್ಗೆ ರೈಸ್ ಚೆನ್ನಾಗಿರುತ್ತಾ? ಅದ್ರ ಮಸಾಲೆ ಮಸಾಲೆ ಜೊತೆ ತಿಂದು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ಹೌದು. ಮೀನಿನ ಸಾರಿನ ಜೊತೆಗೆ ಮೀನ್ ಸರ್ ಬಾಯ್ಲ್ಡ್ ರೈಸು ಅದ್ರ ಜೊತೆ ಚೆನ್ನಾಗಿರುತ್ತೆ. ಮಿತ್ಲಕ್ಕಿ ಒಳ್ಳೆ ಒಂದು ಫಿಶ್ ಅನ್ನ ಮಾಡಿದ್ದಾರೆ. ಒಳ್ಳೆ ಮೀನಿನ ಊಟ ಮಾಡಬೇಕು ಅನ್ಕೊಂಡಿದ್ರೆ ರಘುಸ್ ಕಿಚನ್ಗೆ ಹೋಗ್ಬೇಕಾಗುತ್ತೆ. ಮಹಾಲಕ್ಷ್ಮಿ ಲೇಔಟ್ ಡೌನ್ ಇಳಿದ ತಕ್ಷಣ ಹೇಳಿ ಏಪಸ್ ಮೀ ಟೆಂಪಲ್ ಕಾಣುತ್ತೆ. ತಿರುಗಿ ನೋಡಿದ್ರೆ ರಘುಸ್ ಕಿಚನ್ ಕಾಣುತ್ತೆ. ಒಳ್ಳೆ ಮೀನಿನ ಊಟಕ್ಕೆ ರಘುಸ್ ಕಿಚನ್. ರಘು ನಂಬರ್ ಹೇಳ್ರಿ ಸರ್. 9898444 9854 57 57 507 507 507 ಫೋನ್ ಮಾಡಿ. ಅದ್ಭುತವಾಗಿರುವಂಥ ಮೀನಿನ ಊಟ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಈ ಮೀನಿನ ಊಟನ. ಬೇಗ ಬೇಗ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಪುರುಸೋತಾಗಿ ಮಾಡಬೇಕು. ಓಹೋ ಟೈಮ್ ಆಗೋಯ್ತಾ? ಸಾರಿ, ಟೈಮ್ ಆದರೆ ಇದೆಲ್ಲ ಆಮೇಲೆ ಖಾಲಿ ಮಾಡ್ಕೊಳ್ತೀವಿ. ಕಾರ್ಯಕ್ರಮ ಮುಗಿಸೋಣ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರೆಸ್ಕೊಳ್ತೀವಿ. ನಿಮ್ಮ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಬಾಯ್.